ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫ್ಲೋ 7. ನಾನು ಸಮೀನಾ. ಈಗಂತೂ ಎಲ್ಲೆಲ್ಲೂ ಕೊರೋನಾ ಒಮೈಕ್ರಾನ್ ವೈರಸ್ದೇ ಮಾತು. ಕೊರೋನಾ ಒಂದನೇ ಅಲೆ, ಕೊರೋನಾ ಎರಡನೇ ಅಲೆಯಿಂದಾಗಿ ಸಾಕಷ್ಟು ಜನರು ತೊಂದರೆ ಅನುಭವಿಸಿದ್ರು. ಹಲವರು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ್ರು. ಆದರೆ ಮೂರನೇ ಅಲೆಯಲ್ಲಿ ಜನರು ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ದಾರೆ, ಸ್ವಲ್ಪ ನಿರಾಳರಾಗಿದ್ದಾರೆ ಅಂತಲೇ ಹೇಳಬಹುದು. ಯಾಕಂದರೆ ಮೂರನೇ ಅಲೆ ಅಷ್ಟೊಂದು ಡೇಂಜರ್ ಇಲ್ಲ, ಬದಲಾಗಿ ಈ ಕೊರೋನಾ ವೇರಿಯಂಟ್ ಒಮೈಕ್ರಾನ್ಗೆ ಜನರು ಮನೆಯಲ್ಲೇ ಇದ್ದು ಚಿಕಿತ್ಸೆ ಪಡೆದು ಗುಣಮುಖರಾಗ್ತಿದ್ದಾರೆ. ಇದಕ್ಕೋಸ್ಕರ ಅವರು ಮೆಡಿಕಲ್ನಿಂದ ಡೋಲೋ 650 ತಂದು ತಿಂದು ರೆಸ್ಟ್ ಮಾಡಿ ಗುಣಮುಖರಾಗ್ತಿದ್ದಾರೆ. ಈ ಡೋಲೋ 650 ಕಳೆದ 2 ವರ್ಷದಿಂದ ಮಾರ್ಕೆಟ್ನಲ್ಲಿ ಹೀರೋ ಆಗಿದೆ, ಮಾರ್ಕೆಟ್ನಲ್ಲಿ ಫುಲ್ ಡಿಮ್ಯಾಂಡ್ನಲ್ಲಿದೆ. ಅದ್ಯಾಕೆ, ಅಲ್ಲದೆ ಅದು ಎಷ್ಟು ಬಿಸ್ನೆಸ್ ಮಾಡ್ತಾ ಇದೆ ಅನ್ನೋದೇ ನಮ್ಮ ಇವತ್ತಿನ ಸ್ಟೋರಿ. ಹಲೋ ಡೋಲೋ. ಎರಡು ಸಾವಿರದ 2020 ತನಕ ನಮಗೆಲ್ಲರಿಗೂ ಮೈಕೈ ನೋವು, ಜ್ವರ, ಶೀತ, ಕೆಮ್ಮು, ಮೈಗ್ರೇನ್, ನೆಗಡಿ ಏನೇ ಬಂದರೂ ನಾವು ನೀವೆಲ್ಲ ಕ್ರೋಸಿನ್ ಇಲ್ಲಾಂದರೆ ಪ್ಯಾರಾಸಿಟಮಾಲ್ ನುಂಗ್ತಾ ಇದ್ವಿ. ಆದರೆ 2020 ನಂತರ ನಮ್ಮ ಭಾರತೀಯ ಬ್ರ್ಯಾಂಡ್ ಡೋಲೋ 650 ತುಂಬ ಪ್ರಸಿದ್ಧಿ ಪಡ್ಕೊಂಡಿದೆ. ಕಳೆದ 2 ವರ್ಷಗಳಲ್ಲಿ ಡೋಲೋ 650 ಮಾತ್ರ 500 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ವ್ಯವಹಾರ ಮಾಡಿದೆ. ಪ್ಯಾರಾಸಿಟಮಾಲ್ನ 37 ಬ್ರ್ಯಾಂಡ್ನಲ್ಲಿ ಡೋಲೋ 650 ಟ್ಯಾಬ್ಲೆಟ್ ಮೇಲೆ ಜನ ತುಂಬ ನಂಬಿಕೆ ಇಟ್ಟು ಇದನ್ನು ತಗೊಳ್ತಾ ಇದ್ದಾರೆ. ವೈದ್ಯರು ಯಾಕೆ ತಮ್ಮ ಪ್ರಿಸ್ಕ್ರಿಪ್ಷನ್ನಲ್ಲಿ ಡೋಲೋ 650 ಸಜೆಸ್ಟ್ ಮಾಡ್ತಿದ್ದಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಡೋಲೋ 650 ಬಗ್ಗೆ ಸಖತ್ ಮೀಮ್ಸ್ ಕೂಡ ಹರಿದಾಡ್ತಿದೆ. ಇದನ್ನು ನಿಮಗೆ ಮುಂದೆ ತೋರಿಸ್ತೀವಿ. ಯಾವುದೇ ಒಬ್ಬ ವ್ಯಕ್ತಿಗೆ ಜ್ವರ, ಮೈಕೈ ನೋವು, ತಲೆನೋವು, ಕೆಮ್ಮು ಇದರ ಲಕ್ಷಣಗಳಿದ್ರೆ, ಈ ಲಕ್ಷಣದ ಜೊತೆಗೆ ಕೊರೋನಾ ಇದ್ರೆ ಅವರಿಗೆ ಡಾಕ್ಟರ್ಸ್ ಪ್ಯಾರಾಸಿಟಮಾಲ್ ತಗೊಳ್ಳೋಕ್ಕೆ ಬರೆದುಕೊಡ್ತಿದ್ರು. ಪ್ಯಾರಾಸಿಟಮಾಲ್ ಒಂದೇ ಕಂಪನಿಯು ಒಟ್ಟು 37 ಬ್ರ್ಯಾಂಡ್ನ ಟ್ಯಾಬ್ಲೆಟ್ಗಳನ್ನು ಉತ್ಪಾದನೆ ಮಾಡುತ್ತೆ. ಆದರೆ ಮಾರ್ಚ್ 2020 ನಂತರ ಎಲ್ಲ ಡಾಕ್ಟರ್ಸ್ ಈ ಶೀತ, ನೆಗಡಿ, ಜ್ವರ ಎಲ್ಲ ಲಕ್ಷಣಗಳನ್ನು ಕಡಿಮೆ ಮಾಡಲು ಡೋಲೋ 650 ತಗೊಳ್ಳೋಕ್ಕೆ ಹೇಳ್ತಿದ್ದಾರೆ. ಡಾಕ್ಟರ್ಸ್ ಯಾಕೆ ಡೋಲೋ 650 ತಗೊಳ್ಳೋಕೆ ಹೇಳ್ತಿದ್ದಾರೆ ಅಂದರೆ, ಇದರ ರೇಟ್ ತುಂಬಾ ಕಡಿಮೆ, ಅಲ್ಲದೆ ಇದು ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ, ಅಲ್ಲದೆ ಬೇರೆ ಮಾತ್ರೆಗಳಿಗೆ ಕಂಪೇರ್ ಮಾಡಿದರೆ ಇದರ ಸೈಡ್ ಎಫೆಕ್ಟ್ ತುಂಬಾ ಕಡಿಮೆಯಂತೆ. ಡಾಕ್ಟರ್ಸ್ ಪ್ರಕಾರ ಡೋಲೋ 650 ತೆಗೆದುಕೊಳ್ಳೋದಕ್ಕೆ ವಯಸ್ಸಿನ ಮಾನದಂಡವಿಲ್ವಂತೆ, ಎಲ್ಲ ವಯೋಮಾನದವರು ಮಾತ್ರೆಯನ್ನು ತಿನ್ನಬಹುದಂತೆ. ಅಲ್ಲದೆ ಕ್ರೋಸಿನ್, ಕಾಲ್ಪಾಲ್, ಪೆರಿಮಾಲ್ಗಿಂತ ಡೋಲೋ 650 ತುಂಬ ಸೇಫ್ ಆಗಿದೆಯಂತೆ. ಇನ್ನು ಹಾರ್ಟ್ ಪೇಷೆಂಟ್, ಕಿಡ್ನಿ ಡಿಸೀಸ್, ಡಯಾಬಿಟಿಕ್ ಪೇಷೆಂಟ್ ಕೂಡ ಈ ಡೋಲೋ 650 ನುಂಗಬಹುದು ಎಂದು ವೈದ್ಯರು ಹೇಳ್ತಾರೆ. ಕೊರೋನಾ ಮೂರನೇ ಅಲೆಯ ಮುಖ್ಯ ಲಕ್ಷಣಗಳೆಂದರೆ ಜ್ವರ, ಶೀತ, ಕೆಮ್ಮು, ಗಂಟಲು ನೋವು ಮತ್ತು ಮೈಕೈ ನೋವು. ಇದೆಲ್ಲದಕ್ಕೂ ಡೋಲೋ 650 ನೀಡಲಾಗ್ತಾ ಇದೆ. ಡೋಲೋ 650 ಇನ್ನೊಂದು ವಿಶೇಷವೆಂದರೆ ಇದು ಕಂಪ್ಲೀಟ್ ಸ್ವದೇಶಿ ಬ್ರ್ಯಾಂಡ್. ಈ ಡೋಲೋ 650 ಬೆಂಗಳೂರಿನ ಪ್ರೈವೇಟ್ ಫಾರ್ಮಸಿ ಕಂಪನಿ ಮೈಕ್ರೋ ಲ್ಯಾಬ್ಸ್ ಲಿಮಿಟೆಡ್ ತಯಾರು ಮಾಡ್ತಾ ಇದೆ. ಈ ಕಂಪನಿಯು 1973 ಸ್ಥಾಪನೆಯಾಗಿತ್ತು. GC ಸುರಾನ ಈ ಕಂಪನಿಯ ಮುಖ್ಯಸ್ಥರಾಗಿದ್ದರು. ಈಗ ಈ ಕಂಪನಿಯನ್ನು GC ಸುರಾನ ಅವರ ಮಗ ದಿಲೀಪ್ ಸುರಾನ ಮುನ್ನಡೆಸ್ತಾ ಇದ್ದಾರೆ. ಪ್ಯಾರಾಸಿಟಮಾಲ್ ಕಂಪನಿಯ ವೆಬ್ಸೈಟ್ ಪ್ರಕಾರ ಕಂಪನಿ 2700 ಕೋಟಿ ರೂಪಾಯಿಯ ವ್ಯವಹಾರ ಮಾಡ್ತಾ ಇದೆಯಂತೆ. ಡೋಲೋ 650 ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಫನ್ನಿ ಮೀಮ್ಗಳು ಹರಿದಾಡ್ತಾ ಇವೆ, ಅದನ್ನು ಬನ್ನಿ ನೋಡೋಣ. ಈ ಕಾರ್ಯಕ್ರಮ ನಿಮಗೆ ಹೇಗನ್ನಿಸ್ತು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಅಲ್ಲದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ ಫ್ಲೋ 7.